ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಡೆಲ್ಲಿ ವರ್ಸಸ್ ಕೆಕೆಆರ್ ಪಂದ್ಯ ಮುಗ್ದಿದೆ. ಮ್ಯಾಚ್ ಮುಗಿದ ಮೇಲೆ ಎಷ್ಟೊಂದು ಜನ ಕಣ್ಣೀರು ಹಾಕಿದ್ರು, ಅದರಲ್ಲೂ ಪೃಥ್ವಿ ಶಾಗ್ರು ಗ್ರೌಂಡಲ್ಲೇ ಮಲ್ಕೊಂಬಿಟ್ರು. ಅಷ್ಟು ಬೇಜಾರಾಯಿತು. ಯಾಕಪ್ಪ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ನೋಡ್ಬೋದು ನೀವು, ಲಾಸ್ಟ್ 3 ವರ್ಷಗಳಿಂದ ಪ್ರಯತ್ನ ಪಡ್ತಾನೇ ಇದ್ದಾರೆ, ಆದರೆ ಅದು ಪ್ರತಿಫಲ ಸಿಗ್ತಾನೆ ಇಲ್ಲ. ಪ್ರತಿ ಸಲ ಕೂಡ ಕ್ವಾಲಿಫೈಯರ್ 2 ಅಲ್ಲಿ ಬರ್ತಾರೆ, ಫೈನಲ್ಸ್ಗೆ ಹೋಗ್ತಾರೆ, ಸೋತ್ಕೊಂಬರ್ತಾರೆ. ನೀವು ನೋಡ್ಬೋದು 2019 ಐ ಪಿ ಎಲ್ ಅಲ್ಲಿ ಕ್ವಾಲಿಫೈಯರ್ 2 ಅಲ್ಲಿ ಸೋಲ್ತಾರೆ, 2020 ಐ ಪಿ ಎಲ್ ಅಲ್ಲಿ ಫೈನಲ್ಸಲ್ಲಿ ಸೋಲ್ತಾರೆ, 2021 ಐ ಪಿ ಎಲ್ ಅಲ್ಲಿ ಕ್ವಾಲಿಫೈಯರ್ 2 ಅಲ್ಲಿ ಸೋಲ್ತಾರೆ. ಇದು ತುಂಬ ಹರ್ಟ್ ಆಗುತ್ತೆ ಒಬ್ಬ ಡೆಲ್ಲಿ ಕ್ಯಾಪಿಟಲ್ಸ್ ಆಟಗಾರನಿಗೆ. ನೋಡ್ಬೋದು ಪೃಥ್ವಿ ಶಾ ಯಾವ ರೀತಿ ಒಂದು ಎಮೋಷ್ನಲ್ ಕ್ರೈಯಿಂಗ್ ಮೂಮೆಂಟ್ ಆಗ್ತಿದೆ ಅಂತ. ಪಿಚ್ ಮೇಲೆ ಮಲ್ಕೊಂಡ್ರು ಗುರು. ಯಾಕಪ್ಪ ಅಂದರೆ ಎಫರ್ಟ್ ಆ ಥರ ಇತ್ತು. ಪೃಥ್ವಿ ಶಾ ಮತ್ತು ಶಿಖರ್ ಧವನ್ ಎಷ್ಟೆಲ್ಲ ಕಷ್ಟಪಟ್ಟಿದ್ರು, ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡಿದ್ರು, ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಕೊಟ್ಟರು, ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಯೂಟಿಲೈಸ್ ಮಾಡ್ಕೊಳೋಕ್ಕಾಗಿಲ್ಲ. ಯಾಕಪ್ಪ ಅಂದರೆ ಮಿಡಲ್ ಆರ್ಡರ್ ತುಂಬ ತುಂಬ ವೀಕ್ ಇತ್ತು, ಹೋಗ್ತಾ ಹೋಗ್ತಾ ಪರ್ಫಾರ್ಮೆನ್ಸೇ ಮಾಡಿಲ್ಲ. ಲಾಸ್ಟ್ 3 ಮ್ಯಾಚ್ ಸೋತಿದ್ದಾರೆ, RCB ವಿರುದ್ಧ ಸೋತರು, CSK ವಿರುದ್ಧ ಸೋತರು, KKR ವಿರುದ್ಧ ಸೋತರು. 3 ಮ್ಯಾಚ್ ಕೂಡ ಫಸ್ಟ್ ಬ್ಯಾಟಿಂಗ್ ಆಡಿದ್ದು, ಅದು ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಯಿತಾ. ದುಬೈ ಸ್ಟೇಡಿಯಮಲ್ಲಿ ಚೇಸಿಂಗ್ ತೊಗೊಂಡವರು ಗೆದ್ದಿದ್ದಾರೆ. ಪ್ಲೇ ಆಫಲ್ಲಿ ನೋಡ್ಬೋದು 3 ಮ್ಯಾಚ್ ಆಗಿದೆ, 3 ಮ್ಯಾಚಲ್ಲೂ ಕೂಡ ಚೇಸಿಂಗ್ ಮಾಡೋರು ಗೆದ್ದಿದ್ದಾರೆ. ಆದರೆ 2 ಸೈಡ್ ಇತ್ತು, ಹೋಗ್ತಾ 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 ಯಾರು ಚೆನ್ನಾಗಿ ಆಡಿದ್ರೋ ಅವರು ಆರಾಮಾಗಿ ಗೆದ್ದಿದ್ದಾರೆ. ಅದಕ್ಕೆ ನನ್ನ ಪ್ರಕಾರ ನಾನೇನು ಹೇಳೋಕ್ಕಪ್ಪ ಇಷ್ಟಪಡ್ತೀನಿ ಅಂದರೆ, ಫೈನಲ್ಸಲ್ಲೂ ಕೂಡ ಯಾರು ಚೇಸಿಂಗ್ ತೊಗೊಳ್ತಾರೋ ಅವ್ರು ಆರಾಮಾಗಿ ಗೆಲ್ತಾರೆ. ಇಬ್ಬರು ಕೂಡ ಚೇಸಿಂಗ್ ಚೆನ್ನಾಗಿ ಮಾಡ್ತಾರೆ, ಆದರೆ KKR ಸ್ವಲ್ಪ ವೀಕ್ ಇದೆ, ಅವ್ರ ಓಪನಿಂಗ್ ಪೇರ್ನ ಎತ್ತಿದ್ರೆ ನಮಗೆ ಚಾನ್ಸ್ ಇದೆ ಅಂತ ಹೇಳ್ಬೋದು. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಗೆಳೆಯರೆ ಈ ಕೂಡಲೇ ಜಾಯ್ನ್ ಆಗ್ತಾ ಬನ್ನಿ ಗೈಸ್. ಟೆಲಿಗ್ರಾಮಲ್ಲಿ ನಾನು ನಿಮಗೆ ಸೂಪರ್ ಫಾಸ್ಟ್ ಲೈವ್ ಅಪ್ಡೇಟ್ನ ಕೊಡ್ತಾ ಇರ್ತೀನಿ, ಪ್ರತಿಯೊಂದು ಅಪ್ಡೇಟು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಈ ಕೂಡಲೇ ಜಾಯ್ನ್ ಆಗ್ತಾ ಬನ್ನಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇದೆ ಥರ ಸಪೋರ್ಟ್